மிஞ்சு மிஞ்சு சிரி மிஞ்சு இது தாடி போடுவா மிஞ்சு ஒள மிஞ்சு மிஞ்சு சுழி மிஞ்சு இது வேட்டையாடுவா மிஞ்சு ಊಟ ಎಲ್ಲಿ ಮಾಡಿದ್ರಿ? ಹೊರಗೆ ಮೀಟಿಂಗ್ನಲ್ಲಿ. ಅದಕ್ಕೆ ನಾನು ನಿನಗೆ ಫೋನ್ ಮಾಡಿದ್ದು. ನಾನು ಇವತ್ತು ಬರೋದು ಲೇಟ್ ಆಗುತ್ತೆ, ನೀನು ಊಟ ಮುಗಿಸಿರು ಅಂತ. ಊಟ ಮಾಡಿದ್ಯಾ? ಹ್ಞೂ, ಇಲ್ಲಾಂದರೆ ಅಮ್ಮ ಬಿಡಬೇಕಲ್ಲ. ಯಾಕಿನ್ನು ಮಲಗಿಲ್ಲ? ನಿಮಗೊಂದು ವಿಷಯ ಹೇಳಬೇಕು ಅಂತ ಕಾಯ್ತಾ ಇದ್ದೆ. ಅಪ್ಪ ಅಮ್ಮ ಇಬ್ಬರು ಜಗದೀಶನ್ಗೆ ಮದುವೆ ಮಾಡೋಣ ಅಂತಿದ್ದಾರೆ. ಯಾರು ಹೇಳಿದ್ರು? ಅವರಿಬ್ಬರೇ ಜಗದೀಶನ್ ಹತ್ರ ಮಾತಾಡಿದ್ರಂತೆ. ಜಗದೀಶ ಮದುವೆ ಬಗ್ಗೆ ಯೋಚನೆ ಮಾಡೋಕ್ಕೆ ಸ್ವಲ್ಪ ಟೈಮ್ ಬೇಕು ಅಂತ ಕೇಳಿದನಂತೆ. ಯಾಕಂತೆ? ಗೊತ್ತಿಲ್ಲ ಪಾಪ, ಜಗದೀಶನ್ಗೆ ಸಂಕೋಚ ಆಗಿರಬೇಕು. ಆದರೆ ಅಪ್ಪ ಅಮ್ಮ ತುಂಬ ಅರ್ಜೆಂಟಲ್ಲಿರೋ ಹಾಗಿದೆ. ಯಾಕೆ? ಆಫೀಸಲ್ಲಿ ಸರಿಯೋ ಜಗದೀಶ್ ಬಗ್ಗೆ ಯಾರ್ಯಾರೋ ಕೆಟ್ಟಾಗಿ ಮಾತಾಡ್ತಾ ಇದ್ದಾರೆ ಅಂತ ಪಪ್ಪಂಗೆ ಸ್ವಲ್ಪ ಗಾಬರಿ ಆಗಿದೆ. ಹ್ಞೂ, ಆಗದೇ ಇರುತ್ತಾ? ಯಾರೋ ಏನೋ ಮಾತಾಡ್ತಾರೆ ಅಂತ ನಾವ್ಯಾಕೆ ಅದಕ್ಕೆ ಸುಮ್ಮನೆ ತಲೆ ಕೆಡಿಸ್ಕೋಬೇಕು? ಸರಿಯು ತುಂಬ ಒಳ್ಳೆ ಹುಡುಗಿ ಇರಬಹುದು, ಆದರೆ ಸರಿಯು ಗಜೇಂದ್ರನ ಹೆಂಡತಿ. ಗಂಡ ಸರಿ ಇಲ್ಲ ಅನ್ನೋ ಕಾರಣಕ್ಕೆ ಜಗದೀಶ್ ಅವರು ಸರಿಯು ಬಗ್ಗೆ ಎಕ್ಸ್ಟ್ರಾ ಕೇರ್ ತೊಳ್ತಾ ಇದ್ದಾರೆ. ಸರಿಯು ಸುಂದರವಾಗಿದ್ದಾರೆ, ಅಸಹಾಯಕತೆ ಬೇರೆ, ಕರುಣೆ ಪ್ರೀತಿಯಾಗೋ ಸಾಧ್ಯತೆಯೂ ಇರುತ್ತೆ. ನಿಮ್ಮ ಅಪ್ಪ ಅಮ್ಮನ ಡಿಸಿಷನ್ ಸರಿಯಾಗೇ ಇದೆ. ಹ್ಞೂ, ಅಮ್ಮ ಮಧ್ಯಾಹ್ನನೇ ವಾಸು ಮಾವಂಗೆ ಫೋನ್ ಮಾಡಿದ್ರು. ಅವ್ರಿಗೆ ಅವ್ರ ತವ್ರ ಮನೆ ಕಡೆ ಹುಡುಗಿನೇ ಮನೆ ಸೊಸೆ ಮಾಡ್ಕೋಬೇಕು ಅಂತ ಆಸೆ. ಅವ್ರ ಅಣ್ಣನ ಮಕ್ಕಳೇ ಒಂದು 5-6 ಜನ ಹುಡುಗಿರಿದ್ದಾರೆ. ಆದರೆ ಪಪ್ಪಂಗೆ ರಿಲೇಟಿವ್ ಬೇಡ ಅಂತ ಬ್ರೋಕರಿಗೆ ಹೇಳಿದ್ದಾರೆ. ಅಮ್ಮ ನಿಮಗೂ ಹೇಳಕ್ಕೆ ಹೇಳಿದ್ರು ಫೋಟೋಸ್ ನೋಡಿ ಸೆಲೆಕ್ಟ್ ಮಾಡೋಕ್ಕೆ. ಇಲ್ಲ, ನಾನು ನೋಡೋಲ್ಲ. ಯಾಕೆ? ಜಗದೀಶನ್ಗೆ ಈಗಾಗಲೇ ನಾನು ಹುಡುಗಿ ನೋಡಿದ್ದೀನಿ. ಹೌದಾ? ನಿಮ್ಗೆ ಹೇಗೆ ಗೊತ್ತಾಯ್ತು ಜಗದೀಶನ್ಗೆ ಮದುವೆ ಮಾಡೋ ವಿಷಯ? ನಾನು ನಿಮಗೆ ಈಗ ತಾನೇ ಹೇಳ್ತಾ ಇದ್ದೀನಿ. ನಿಮ್ಮ ಅಪ್ಪ ಅಮ್ಮ ಜಗದೀಶನ ಹತ್ರ ಮದುವೆ ಪ್ರಸ್ತಾಪ ಮಾಡೋದಕ್ಕೆ ಮುಂಚೆನೆ ಅಪ್ಪಾಜಿ ನನಗೆ ಈ ವಿಷಯ ಹೇಳಿದ್ರು. ಓಹೋ, ಪಪ್ಪಂಗೀಗ ಮಗಳಿಗಿಂತ ಅಳಿಯನ ಮೇಲೆ ಹೆಚ್ಚು ಪ್ರೀತಿ. ಎಲ್ಲ ವಿಷಯನೂ ನಿಮ್ಮ ಹತ್ರನೇ ಫಸ್ಟ್ ಹೇಳ್ತಾರೆ. ಹುಡುಗಿ ಯಾರು? ನಿಮ್ಮ ರಿಲೇಟಿವಾ? ಹಾಂ, ನಿಮ್ಮ ಚಂದು ಮಾವನ ಮಗಳು ಶ್ರುತಿನಾ? ಅಲ್ಲ. ಮತ್ತಾರು? ರಮ್ಯಾ. ರಮ್ಯಾನಾ? ಜಗದೀಶನಿಗೂ ರಮ್ಯನಿಗೂ ಮದುವೆ ಆದರೆ ಅವರಿಬ್ರದ್ದು ಒಳ್ಳೆ ಪೇರ್ ಅನ್ನಿಸ್ತು. ನಿನಗಿಷ್ಟ ಆಗಲಿಲ್ವಾ? ಅಯ್ಯೋ, ಇಷ್ಟ ಆಗದೇನು. ರಮ್ಯಾ ನಮ್ಮನೆ ಸೊಸೆ ಆಗೋದು ನನಗೂ ಖುಷಿನೇ. ಆದರೆ ನನಗೆ ವಿಷಯ ಹೊಳದೇ ಇರಲಿಲ್ಲ. ರಮ್ಯಾ ಸದ್ಯಕ್ಕೆ ಮದುವೆ ಬೇಡ ಅಂತ ಹೇಳ್ತಿದ್ಲಲ್ಲ. ಆದರೆ ಅಣ್ಣನಾಗಿ ನನ್ನ ಡ್ಯೂಟಿ ನಾನು ಮಾಡಬೇಕಲ್ವಾ? ಹ್ಞೂ, ಆದರೆ ರಮ್ಯಾ ಇದಕ್ಕೆ ಒಪ್ತಾಳ? ಹ್ಞೂ, ಒಪ್ಪಿದ್ದಾಳೆ. ಫೋನ್ ಮಾಡಿದ್ರ? ಇಲ್ಲ, ನಾನೇ ಹೋಗಿ ಬಂದೆ. ಬಾಂಬೆಗ? ಹ್ಞೂ, ಒಂದು ಅಫಿಷಿಯಲ್ ಕೆಲಸದ ಮೇಲೆ ಹೋಗಿದ್ದೆ, ಹಾಗೆ ರಮ್ಯನ್ನೂ ಮಾತಾಡಿಸ್ಕೊಂಡು ಬಂದೆ. ಆದರೆ ಅಮ್ಮ ಇರಲಿಲ್ಲ. ರಮ್ಯನಿಗೂ ಜಗದೀಶನ ಮದುವೆ ಆಗೋದಕ್ಕೆ ಇಷ್ಟ ಇದೆ. ತುಂಬ ಸಂತೋಷ ಆಗ್ತಾ ಇದೆ ನನಗೆ. ನಮ್ಮ ಜಗದೀಶನ ಮೃದು ಸ್ವಭಾವ, ಲಿಟ್ರೇಚರ್ ಬಗ್ಗೆ ಅವನಿಗಿರೋ ಆಸಕ್ತಿ, ಇಂಟ್ರೆಸ್ಟು ಎಲ್ಲದಕ್ಕೂ ರಮ್ಯಾ ಚೆನ್ನಾಗಿ ಸೂಟ್ ಆಗ್ತಾಳೆ. ನಾಳೆನೇ ಪಪ್ಪನ ಹತ್ರ ಈ ವಿಷಯ ಮಾತಾಡಿ. ಇಲ್ಲ, ನಾನು ಹೇಳಲ್ಲ. ಯಾಕೆ? ನಿಮ್ಮ ಅಪ್ಪ ಅಮ್ಮನ ಮುಂದೆ ನಿಮ್ಮ ಜಗದೀಶನಿಗೆ ನನ್ನ ತಂಗಿ ರಮ್ಯನ ಮದುವೆ ಮಾಡ್ಕೊಳ್ಳಿ ಅಂತ ಕೇಳೋಕೆ ನನಗೆ ಮುಜುಗರ ಆಗುತ್ತೆ. ಯಾಕೆ? ನಾನು ಈ ಮನೆ ಅಳಿಯಾದ ತಕ್ಷಣ ನನ್ನ ತಂಗಿನ ಈ ಮನೆಗೆ ಸೊಸೆ ಮಾಡಿದರೆ ನೋಡಿದವರು ತಪ್ಪು ತಿಳ್ಕೋಬೋದು ನನ್ನ ಬಗ್ಗೆ. ಮತ್ತೆ ನಾಳೆನೆ ನೀವು ಈ ವಿಷಯನ ಹೇಳದೇ ಇದ್ರೆ ಅಪ್ಪ ಅಮ್ಮ ಎಲ್ಲರೂ ಬೇರೆ ಹುಡುಗಿನ ಸೆಲೆಕ್ಟ್ ಮಾಡಿಬಿಡ್ತಾರೆ. ಮಾಡಲಿ ಬಿಡು, ಏನು ಮಾಡೋಕ್ಕಾಗತ್ತೆ? ಆದರೆ ನಾನು ಮಾತ್ರ ಕೇಳೋಲ್ಲ. ಇನ್ನೂ
ನೀನು ಬೇಕಾದ್ರೆ ಕೇಳಿದ್ರು ಕೇಳಬಹುದು. ಎಷ್ಟೇ ಆಗಲಿ ನೀನು ಈ ಮನೆ ಮಗಳು. ನಾನಾ? ನಿನಗೂ ಮುಜುಗರ ಅನ್ಸಿದ್ರೆ ಬೇಡ. ಈ ವಿಷಯ ಇಲ್ಲಿಗೆ ಬಿಟ್ಬಿಡು. ಯಾಕೆ ಬಿಡಬೇಕು? ನಾನು ಹೇಳ್ತೀನಿ. ನಮ್ಮ ಮನೆಯಲ್ಲಿ ಎಲ್ಲರೂ ನಮ್ಮ ರಮ್ಯಾನ ಒಪ್ಪೇ ಒಪ್ತಾರೆ. ಆದರೆ ನಾನು ಹೇಳಿದೆ ಅಂತ ಮಾತ್ರ ಹೇಳಬೇಡ. ನನಗೆ ಸಂಕೋಚ ಆಗುತ್ತೆ. ನಿಮ್ಮ ಅಪ್ಪ ಅಮ್ಮ ಏನಾದರೂ ಅಂದ್ಕೋಬಹುದು. ಆಯಿತು, ರಮ್ಯನ್ ವಿಚಾರ ಹೇಳ್ತಾ ಇರೋದು ನಾನೇ, ಸರಿನಾ? ಸರಿ. ಚೆನ್ನಾಗಿದ್ದಾಳಲ್ಲ ರೀ, ಚೆನ್ನಾಗಿದ್ದಾಳಲ್ವಾ? ಆ ಹುಡುಗಿ ಬೇಡ ಅಂತ ಅನ್ನಲ್ಲ. ಯಾಕೆ ಬೇಡ? ಕಾರಣ ಕೇಳಬೇಡ. ನೀವು ಹೇಳದೆ ಹೋದ್ರು ಕಾರಣ ಏನು ಅಂತ ನಂಗೆ ಚೆನ್ನಾಗಿ ಗೊತ್ತು. ನಮ್ಮ ಅಪ್ಪನ ಕಡೆಯವರು ಅಂತ ನಿಮ್ಮ ಮುಖ ಇಷ್ಟು ಚಿಕ್ಕದಾಗ್ಬಿಡುತ್ತೆ. ಸರಿ, ಹಾಗೆ ಅನ್ಕೋ. ನಿಮ್ಮನೆ ಅಳಿನಾಗಿ ನಾನೊಬ್ಬ ಅನುಭವಿಸಿದ್ ಸಾಕು, ನನ್ನ ಮಗನೂ ಅನುಭವಿಸಬೇಕಾದಿಲ್ಲ. ಏನು ನೀವು ಮಹಾ ಅನುಭವಿಸಿರೋದು? ನಿಮ್ಮ ಕೋಪಕ್ಕೆ ನಮ್ಮ ಮನೆಯವರೆಲ್ಲ ಹೆದರಿ ನಿಮ್ಮ ಹತ್ರ ಮಾತಾಡ್ತಿರ್ಲಿಲ್ಲ. ಸುಮ್ ಸುಮ್ಮನೆ ಏನೇನೋ ಹೇಳಬೇಡಿ. ಅಮ್ಮ ಪ್ಲೀಸ್. ಪಪ್ಪ, ನೀವಿಬ್ರು ಹೀಗೆ ಜಗಳ ಆಡ್ತಿರ್ತೀರೋ ಅಥವಾ ಹುಡುಗಿನ ಸೆಲೆಕ್ಟ್ ಮಾಡ್ತಿರೋ? ಆಹಾ, ಕಮ್ ಆನ್ ಮೈ ಚೈಲ್ಡ್, ಬಾ ಬಾ ಕೂತ್ಕೋ ಬಾ. ಏನ್ ಮಾಡ್ತಾ ಇದ್ದೀರಾ? ನಿನ್ನೇನೆ ಹೇಳಿಲ್ವೇನೆ ನಾನು? ಓ, ಜಗದೀಶನ್ ಮದ್ವೆ ವಿಷಯನಾ? ಹಾ, ನೀನು ನೋಡು, ರಾಜೀವ್ ಇಲ್ಲಮ್ಮ. ಅವರಾಗ್ಲೇ ಹೋದ್ರು ಪಪ್ಪ. ನಿನ್ನೇನೆ ಹೇಳಿದ್ದೆ ಅಲ್ವಾ ಅವ್ರಿಗೆ ಇವತ್ತು ಇರೋಕೆ ಹೇಳು, ಫೋಟೋ ನೋಡಿ ಹುಡುಗಿನ ಸೆಲೆಕ್ಟ್ ಮಾಡ್ಬೇಕು ಅಂತ. ಹೇಳಿದೆ ಮಾ, ಆದ್ರೆ ಅವ್ರಿಗೇನೋ ಕೆಲಸ ಇತ್ತಂತೆ. ನೀನೇ ನೋಡು. ನೋಡಮ್ಮ, ಇದಿಷ್ಟು ನನ್ನ ಸೆಲೆಕ್ಷನ್ಸ್. ಯಾರ್ದೆ ಇಷ್ಟೊಂದು ಫೋಟೋಸು? ಅದರಲ್ಲಿ 60% ನಿಮ್ಮ ಅಮ್ಮನ ಕಡೆಯವರೇ ಇದ್ದಾರೆ. ನೋಡು ಹೇಗೆ ಮಾತಾಡ್ತಾರೆ. ನನ್ನ ತವ್ರ ಮನೆ ಕಡೆಯಿಂದ ಹೆಣ್ಣು ತಂದ್ರೆ ಏನೇ ತಪ್ಪು? ಹಾಗಲ್ಲ ದಾಕ್ಷಾಯಿಣಿ, ನಿಮ್ಮ ಕಡೆ ಫ್ಯಾಮಿಲಿನಲ್ಲಿ ನಮಗೆ ಸರಿ ಹೋಗುವಂತ ಸಂಬಂಧ ಯಾವುದೂ ಇಲ್ಲ. ಪಪ್ಪ ಪ್ಲೀಸ್, ಮದುವೆ ಆಗಬೇಕಾಗಿರೋದು ಜಗದೀಶ. ಅಮ್ಮನ ತವ್ರ ಮನೆ ಆಸೆಗೋಸ್ಕರನಾಗ್ಲಿ ಅಥವಾ ನಿಮ್ಮ ಪ್ರೆಸ್ಟೀಜ್ಗೋಸ್ಕರನಾಗ್ಲಿ ಜಗದೀಶ ಬಿಸ್ನೆಸ್ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇರೋ ಹುಡುಗಿನ ಮದುವೆ ಆಗಕ್ಕಾಗಲ್ಲ. ಕರೆಕ್ಟ್. ಹುಡುಗಿ ಯಾರಾದರೂ ಆಗಿರಲಿ, ಜಗದೀಶ್ ಸ್ವಭಾವಕ್ಕೆ, ಅವನ ಇಂಟ್ರೆಸ್ಟ್ಗೆ ಈ ಮನೆಗೆ ಸೂಟ್ ಆಗೋ ಥರ ಇರಬೇಕು. ಅವನ ಇಂಟ್ರೆಸ್ಟಿಗೆ ತಕ್ಕದಾಗ ಹುಡುಗಿನ ಹುಡುಕ್ಬೇಕು ಅಂತಂದ್ರೆ ಯಾವ್ದಾದ್ರು ಸಾಹಿತ್ಯ ಸಮ್ಮೇಳನಕ್ಕೆ ಹೋಗ್ಬೇಕಷ್ಟೆ. ಹಾಗ್ಯಾಕೆ ಅಂತೀರಾ ಪಪ್ಪ? ಜಗದೀಶಂಗೆ ನಮ್ಮ ಮನೆಗೆ ಎಲ್ಲ ರೀತಿಯಿಂದನೂ ಸೆಟ್ ಆಗೋ ಹುಡುಗಿ ಇರ್ತಾಳೆ, ನಾವು ಅವಳನ್ನ ಸರಿಯಾಗಿ ಹುಡುಕ್ಬೇಕು ಅಷ್ಟೆ. ನೀನು ಮಾತಾಡೋದು ನೋಡಿದ್ರೆ ನೀನು ಆಲ್ರೆಡಿ ಯಾರೋ ಹುಡುಗಿನ ನೋಡಿರೋ ಹಾಗಿದೆ. ಹ್ಞೂ, ಯಾರೇ ಅವಳು? ನೋಡಿ, ಇದು ಬರೀ ನನ್ನ ಸಜೆಷನ್ ಅಷ್ಟೆ. ನಮ್ಮ ಮನೆಗೆ ಎಲ್ಲ ರೀತಿಯಿಂದನೂ ಸರಿ ಹೋಗ್ತಾಳೆ ಅಂತ ನನಗನ್ಸಿದೆ, ಅದಕ್ಕೆ. ಪೀಟ್ಗೆ ಸಾಕು, ಅದು ಯಾರು ಅಂತ ಬೇಗ ಹೇಳು. ರಮ್ಯಾ. ರಮ್ಯಾನ? ಹ್ಮ್. ನಮ್ಮ ರಾಜೀವ್ ತಂಗಿನ? ಹೌದು ಪಪ್ಪ. ನಾನು ಆಗ್ಲೇ ಹೇಳಿದ್ನಲ್ಲ, ಇದು ಬರೀ ನನ್ನ ಸಜೆಷನ್ ಅಷ್ಟೇ, ಡಿಸಿಷನ್ ನಿಮ್ದು. ಹ್ಮ್. ರಮ್ಯಾ ತುಂಬಾ ಒಳ್ಳೆ ಹುಡುಗಿ, ಸ್ಮಾರ್ಟ್ ಗರ್ಲ್. ನಿನ್ನೆ ಯಾಕೆ ಹೇಳಿಲ್ಲ? ಕೈಯಲ್ಲಿ ಬೆಣ್ಣೆ ಇಟ್ಕೊಂಡು ಊರೆಲ್ಲ ತುಪ್ಪ ಕುಡುಕ್ದಾಗಾಯ್ತು. ಜರ್ನಲಿಸ್ಟು, ಈಗಿನ ಕಾಲದ ಹುಡುಗಿ, ಆದ್ರೂ ಮದ್ವೆಯಲ್ಲಿ ಎಲ್ಲ ಶಾಸ್ತ್ರಕ್ಕೂ ಎಷ್ಟೊಂದು ಓಡಾಡಿದ್ಲು. ಒಳ್ಳೆ ಹುಡುಗಿ. ನೀವೇನ್ ಹೇಳ್ತೀರಾ ಪಪ್ಪ? ವೈ ನಾಟ್. ಅಲ್ಲಮ್ಮ, ನಿನ್ ಮುಂಚೆನೆ ಹೇಳಿದ್ರೆ ನಿನ್ನ ಮದುವೆ ಜೊತೆಗೆ ಅವನದು ಮದುವೆ ಮುಗಿಸ್ಬಿಡ್ಬೋದಾಗಿತ್ತ? ಬೇಡರಿ, ಇವಳಂತೂ ಆರ್ಯ ಸಮಾಜದಲ್ಲಿ ಮದುವೆ ಮಾಡ್ಕೊಂಡ್ಳು, ಅವನ ಮದುವೆನಾದ್ರೂ ಗ್ರ್ಯಾಂಡಾಗಿ ಮಾಡೋಣ. ಕಾತ್ಯಾಯಿನಿ, ರಮ್ಯಾ ಇದಕ್ಕೆ ಒಪ್ತಾಳ? ಅವಳು ಒಪ್ಪಿಗೆ ಸಿಕ್ಕಿದ ಮೇಲೇನೆ ನಾನು ಬಂದು ಹೇಳ್ತಿರೋದು. ಓ, ಈ ವಿಷಯ ರಾಜೀವಿಗೆ ಗೊತ್ತಾ? ಇಲ್ಲ ಪಪ್ಪ, ಗೊತ್ತಿಲ್ಲ. ನಾನೇ ರಮ್ಯಂಗೆ ಫೋನ್ ಮಾಡಿ ಕೇಳಿದೆ. ಅವಳಿಗೆ ಜಗದೀಶನ್ನ ಮದುವೆ ಆಗೋ ವಿಷಯ ಇಂಡೈರೆಕ್ಟಾಗಿ ಕೇಳಿದೆ. ಅವಳ ಮಾತು ಕೇಳಿದ್ರೆ ಅವಳಿಗೂ ಇಷ್ಟ ಆಗಿರೋ ಥರ ಅನಿಸ್ತು. ಸರಿ, ಮುಂದೆ? ಮುಂದೇನೂ ಇಲ್ಲ, ಹಿಂದೇನೂ ಇಲ್ಲ. ರಾಜೀವ್ ಹತ್ರ ಮಾತಾಡಿ ಅವ್ರ ತಾಯಿನ ತಂಗಿನ ಮನೆ ಕರೆಸೋದು ಅಷ್ಟೆ. ಸರಿ ಕತ್ಯಾಯಿನಿ,
ರಾಜೀವಿಗೆ ಫೋನ್ ಮಾಡಿ ಸಂಜೆ ಬೇಗ ಬರೋದಕ್ಕೆ ಹೇಳಮ್ಮ, ನಾನು ಮಾತನಾಡ್ತೀನಿ. ಸರಿ ಪಪ್ಪ. ನಾನಮ್ಮ ಶಂಕರ್ ದಾಸ್, ನಮಸ್ಕಾರ. ನಮಸ್ಕಾರ, ಹೇಗಿದ್ದೀರಿ? ನಾ ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಿ? ಮತ್ತೆ ಬಾಂಬೆ ಹೇಗೆ ಅನ್ಸುತ್ತೆ? ನಾವಿಲ್ಲಿ ಚೆನ್ನಾಗಿದ್ದೀವಿ. ಬಾಂಬೆ ಏನೋ ಚೆನ್ನಾಗಿದೆ, ಆದರೆ ಮಳೆ ಬಂದಾಗ ಮಾತ್ರ ಭಯಂಕರವಾಗಿ ಕಾಣುತ್ತೆ. ಕಾತ್ಯಾಯಿನಿ ನಿಮ್ಮ ಹತ್ರ ಮಾತಾಡಿರ್ಬೇಕಲ್ವಾ? ಅರೆ, ಜಗದೀಶ ರಮ್ಯನ ಮದುವೆ ವಿಚಾರ. ಹ್ಞೂ, ನಾನು ರಮ್ಯಾ ಹತ್ರ ಮಾತಾಡಿದೆ. ಅವಳಿಗೆ ಜಗದೀಶ್ ಇಷ್ಟ ಆಗಿದ್ದಾರೆ. ನಾವು ಜಗದೀಶ್ನ ಹತ್ರ ಮದುವೆ ವಿಚಾರ ಮಾತನಾಡಿದ್ದೀವಿ. ಅವನು ಮದುವೆ ಆಗೋದಕ್ಕೆ ಸಿದ್ಧವಾಗಿದ್ದಾನೆ. ಹುಡುಗಿನ ಹುಡುಕು ತೊಂದರೆನೂ ನಮಗೆ ಕೊಟ್ಬಿಟ್ಟಿದ್ದಾನೆ. ನಿಮ್ಮ ಮಗಳು ರಮ್ಯಾ ನಮಗೆ ತುಂಬ ಇಷ್ಟ ಆಗಿದ್ದಾಳೆ. ಜಗದೀಶನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಜಗದೀಶ್ ತುಂಬ ಸಂಭಾವಿತ ಹುಡುಗ. ಅಂಥವ್ನ ಜೊತೆ ನನ್ನ ಮಗಳು ಮದುವೆ ಆಗುತ್ತೆ ಅಂದರೆ ನಂಗೆ ತುಂಬ ಸಂತೋಷ. ಹಾಗಾದರೆ ನಾವು ಮದುವೆ ವಿಚಾರನ ಮುಂದುವರಿಸ್ಬೋದಾ? ಖಂಡಿತ. ಹಾಗಾದರೆ ನೀವು ನಾಳೆ ರಾಜ್ಯದಲ್ಲಿ ಬಂದರೆ ಮದುವೆ ವಿಚಾರ ಮುಂದುವರಿಸೋಣ. ಸರಿ, ಹಾಗಾದರೆ ರಮ್ಯಂಗೆ ಹೇಳ್ತೀನಿ ರಜಾ ಹಾಕಲಿಕ್ಕೆ. ನಾಳೆ ಸಂಜೆ ಹೊರಟು ರಾತ್ರಿ ಅಷ್ಟೊತ್ತು ನಿಮ್ಮ ಮನೇಲಿ ಇರ್ತೀವಿ. ಹಾಂ ಸರಿ, ಬನ್ನಿ. ನಿಮಗೆ ನೈಸ್ ಏರ್ವೇಸಲ್ಲಿ ನಾನು ಟಿಕೆಟ್ಸ್ ಬುಕ್ ಮಾಡ್ತೀನಿ. ಮತ್ತೆ ತಾವು ಏರ್ಪೋರ್ಟಿಗೆ ಬಂದ ಕೂಡಲೇ ನಾನು ಕಾರ್ ಕಳಿಸ್ಕೊಡ್ತೇನೆ. ಆಯಿತು, ನಮಸ್ಕಾರ. ಒಳ್ಳೇದಮ್ಮ. ಇದು ರಮ್ಯಾ ಮತ್ತು ಅವ್ರ ತಾಯಿ ಇಬ್ಬರು ಊರಿಗೆ ಬರ್ತಿದ್ದಾರೆ ನಾಳೆ. ಹೌದಾ? ಹಾಗಾದರೆ ಜಗದೀಶ ಇವತ್ತು ಸಂಜೆ ಬಂದ ತಕ್ಷಣ ರಮ್ಯನ ವಿಷಯ ಮಾತಾಡಿ ಅವನ ಹತ್ರ. ಹಾಂ. ಎಸ್ ಮಿಸ್ಟರ್ ಖಾನ್, ಐ ವಿಲ್ ಲಿವಿಂಗ್ ಬ್ಯಾಂಗ್ಳೂರ್ ವಿತ್ ಇನ್ ಹಾಫ್ ಅನ್ ಅವರ್. ಓಕೆ, ಬಾಯ್. ಮಾ ಬಂದೆ. ಏನೋ ಇದು, 12 ಗಂಟೆಗೆ ಬಂದ್ಬಿಟ್ಟಿದ್ಯಾ? ಯಾಕೆ ಇಷ್ಟು ಅವಸರದಲ್ಲಿದ್ಯಾ? ನೀನು ಬಾಮ್ಮ, ನಾನು ಹೇಳ್ತೀನಿ. ಯಾ, ನಾನು ಈಗಲೇ ಏರ್ಪೋರ್ಟ್ ಹೊರಡ್ತಾ ಇದ್ದೀನಿ. ಏರ್ಪೋರ್ಟ್ ರೀಚ್ ಆದ ತಕ್ಷಣ ನಿಮ್ಗೆ ಫೋನ್ ಮಾಡ್ತೀನಿ. ಓಕೆ, ಬಾಯ್ ಬಾಯ್. ಅಮ್ಮ, ಸೂಟ್ ಕೇಸ್ ತೆಗೆದು ನಾನು 1-2 ಬಟ್ಟೆ ಪ್ಯಾಕ್ ಮಾಡಮ್ಮ. ಯಾಕೋ ಇದ್ದಕ್ಕಿದ್ದಾಗ ಎಲ್ಲಿಗೆ ಹೊರಟೆ? ನಾನು ಹೇಳ್ತೀನಿ, ಪ್ಯಾಕ್ ಮಾಡಮ್ಮ. ನೀನು, ನಾನು ಜಗದೀಶ್ ಮಾತಾಡ್ತಾ ಇರೋದು. ಇನ್ನು 1/2 ಗಂಟೆಯಲ್ಲಿ ಏರ್ಪೋರ್ಟಲ್ಲಿ ಇರ್ತೀನಿ. ನೀವು ಅಲ್ಲಿಗೆ ಬಂದುಬಿಡಿ. ಹಾಂ, ಫೈಲ್ನು ಅಲ್ಲಿಗೆ ತನ್ನಿ, ನಾನು ನೋಡ್ತೀನಿ. ಓಕೆ ಓಕೆ, ಬಾಯ್. ಜಗದೀಶ, ಎಲ್ಲಿಗೆ ಹೋಗ್ತಿದ್ಯೋ? ನಾನು ಅರ್ಜೆಂಟಾಗಿ ಖತಾರ್ಗೆ ಹೋಗ್ತಾ ಇದ್ದೀನಮ್ಮ. ಅದೇನು ಇದ್ದಕ್ಕಿದ್ದಾಗೆ? ಹೌದಮ್ಮ, ನಮ್ಮ ಕಂಪ್ನಿ ಎಸ್ಟಾಬ್ಲಿಷ್ ಮಾಡೋದಕ್ಕೆ ಫೈನಲ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಡಿಸೈಡ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಅಲ್ಲೇ ಕಣ. ಅಮ್ಮ, ಈ ಫೈಲ್ಸ್ನ ಬ್ಯಾಗ್ ಒಳಗಿಡು. ಈಗಾಗಲೇ ಟೈಮ್ ಹೋಗಿದೆ, ಏರ್ಪೋರ್ಟ್ ಬೇರೆ ಹೋಗಬೇಕಾಗಿತ್ತು. ಆಫೀಸಿಂದ ಬರ್ತಾ ಟ್ರಾಫಿಕ್ ಜಾಮಲ್ಲಿ ಬೇರೆ ಸಿಕ್ಕಾಕೊಂಡ್ಬಿಟ್ಟಿದೆ. ನಿನ್ನ ಮದುವೆ ವಿಚಾರ ಮಾತಾಡೋಕ್ಕೆ ಹುಡುಗಿ ಕಡೆಯವ್ರನ್ನ ಕರೆಸ್ತಾ ಇದ್ದೀವಿ. ಅವ್ರು ನಾಳೆನೆ ಬರ್ತಿದ್ದಾರೆ. ನೀನು 1-2 ದಿನ ಬಿಟ್ಟು ಹೋಗೋ ಜಗದೀಶ. ಹಲೋ ಸಂಪತ್, ಟಿಕೆಟ್ ಬುಕ್ ಮಾಡಿಸಿದ್ರಾ? ಓಕೆ ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು. ಏನು ಹುಡುಕ್ತಾ ಇದೆಯಾ? ಅದು ಹೋದ ಸಲ ಕತಾರ್ಗೆ ಹೋದಾಗ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಡಿಸ್ಕಸ್ ಮಾಡಿದ್ವಿ, ಅದ್ರ ಫೈಲ್ ಹುಡುಕ್ತಾ ಇದ್ದೀನಿ. ಮಾ, ನಾನು ಹೇಳಿದ್ದನ್ನು ಕೇಳಿಸ್ಕೊಂಡ್ಯಾ? ಏನು ಹೇಳಿದೆ? 1 ನಿಮಿಷ ಕೂತು ನನ್ನ ಜೊತೆ ಮಾತಾಡು. ಅದೆಲ್ಲ ಆಗೋಲ್ಲಮ್ಮ, ಮಾತಾಡ್ತಾ ಕೂತ್ಕೊಂಡ್ರೆ ಫ್ಲೈಟ್ ಮಿಸ್ ಆಗುತ್ತೆ. ನೀ ನೋಡಲಿ ಅಂತ ಹುಡುಗಿನ ನಾಳೆ ಕರೆಸ್ತಾ ಇದ್ದೀವಿ. ನಾಳೆ ಅವಳನ್ನ ನೋಡಿ ನಾಡಿದ್ದು ಹೋಗ್ಬೋದಲ್ವಾ ನೀನು? ಅದೆಲ್ಲ ಆಗೋಲ್ಲಮ್ಮ, ನಾನು ಈಗಲೇ ಹೊರಡಬೇಕು. ಮದುವೆ ಬಗ್ಗೆ ಮಾತಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ನಾಳೆ ಅವ್ರು ಬರ್ತಿದ್ದಾರೆ, ಅವ್ರಿಗೆ ಏನು ಅಂತ ಹೇಳೋದು? ನಾನು ಕೇಳಿದೆ, ನೀವು ಯಾಕೆ ಅಷ್ಟು ಅರ್ಜೆಂಟಾಗಿ ಕರೆಸಿದ್ರಿ? ಅವ್ರು ಬಂದಾಗ ನೀವೇ ಮ್ಯಾನೇಜ್ ಮಾಡಿ. ಅಷ್ಟಕ್ಕೂ ನಾನು ನೋಡಲೇಬೇಕು ಅಂತ ಅಂದರೆ ಒಂದು ದಿನ ಇರೋದಕ್ಕೆ ಹೇಳಿ, ನಾನು ಶುಕ್ರವಾರ ಬರ್ತೀನಿ. ಮೈ ಗಾಡ್, ಲೇಟ್ ಆಗೋಯ್ತು. ರಮಣ, ರಮಣ, ಲಗೇಜ್ ತಗೋ. ಸರಿಮ್ಮ, ನಾನು ಹೊರಡ್ತೀನಿ. 12:30 ಆಯಿತು, 1:15 ಫ್ಲೈಟ್ ಇದೆ. ಮಧ್ಯದಲ್ಲೆಲ್ಲಾದರೂ ಟ್ರಾಫಿಕ್ ಜಾಮ್ ಆದರೆ ತುಂಬ ಕಷ್ಟ. ಬರಲ್ಲ ಡ್ಯಾಡ್, ನಾಳೆ ಖತಾರ್ ಮುಸ್ಲಿಂ ಬ್ಯಾಂಕ್ನವ್ರದ್ದು ಮೀಟಿಂಗ್ ಇದೆ, ನಮ್ಮ ಕಂಪ್ನಿ ಪ್ರೆಸೆಂಟೇಷನ್ ಕೊಡಬೇಕು. ನಮ್ಮ ಪಾರ್ಟ್ನರ್ ಹಫೀಸ್ ಖಲೀಲ್ ಅವ್ರು ಫೋನ್ ಮಾಡಿ ಅರ್ಜೆಂಟಾಗಿ ಬರೋದಕ್ಕೆ ಹೇಳಿದ್ರು, ಅದಕ್ಕೆ ಹೋಗ್ತಾ ಇದ್ದೀನಿ. ನಿಮಗೆ ಫೋನ್ ಮಾಡಿ ಎಲ್ಲ ಹೇಳ್ತೀನಿ. ಬ್ಯಾಂಕ್ನವ್ರು ಲೋನ್ ಸ್ಯಾಂಕ್ಷನ್ ಮಾಡಿದ್ರೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಫೈನಲೈಸ್ ಮಾಡ್ಕೊಂಬರ್ತೀನಿ. ಓಕೆ, ಗುಡ್ ಲಕ್. ಯಾವಾಗ ಬರ್ತಿದ್ದೆ? ಮೋಸ್ಟ್ಲಿ ಶುಕ್ರವಾರ ಬೆಳಿಗ್ಗೆ ಬರ್ತೀನಿ ಡ್ಯಾಡ್. ಬರಲ್ಲ, ಬರ್ತೀನಮ್ಮ. ಹುಷಾರು. ಅಲ್ಲ ರೀ, ನಾಳೆ ಅವ್ರು ಬರ್ತಿದ್ದಾರೆ, ಇವನು ಕತಾರಿಗೆ ಹೊರಟಿದ್ದಾನೆ. ಶುಕ್ರವಾರ ಬರ್ತಾ ಇದ್ದಾನಲ್ಲ ಅವನು, ಅವ್ರಿಗೆ ಇನ್ನೊಂದು ದಿವಸ ಇರು ಅಂತ ಹೇಳೋಣ. ಅವನು ಬಂದಮೇಲೆ ಎಲ್ಲ ಮಾತಾಡಿದ್ರೆ ಆಯಿತು.
ತಗೊಳ್ಳಿ. ಏನಿದು? ರಮ್ಯನ್ ಜಾತಕ. ಅಯ್ಯೋ ಇದೆಲ್ಲ ಯಾತಕ್ಕೆ ಹೇಳಿ? ನಮಗೆ ಜಾತಕ ಗೀತಕ ಇಲ್ಲ, ನಂಬಿಕೆ ಇಲ್ಲ. ನಮ್ಮ ಯಾರ ಮಕ್ಕಳ ಮದುವೆಗೂ ನಾವು ಜಾತಕ ತೋರಿಸೋದಿಲ್ಲ. ಅಷ್ಟಕ್ಕೆ ನಮ್ಮ ಮದುವೆಗೆ ನಾವು ಜಾತಕ ತೋರಿಸಲಿಲ್ಲ. ಇದೆಲ್ಲ ಏನು ಬೇಡಿ. ನಮಗೆ ನಮ್ಮ ಮನೆಗೆ ಹೊಂದಿಕೊಂಡು ನಮ್ಮ ಜಗದೀಶನ ಅರ್ಥ ಮಾಡ್ಕೊಂಡು ಹೋಗುವಂತ ಹುಡುಗಿ ಬೇಕು. ಅವನಿಗೆ ಒಂದು ಒಳ್ಳೆ ಹುಡುಗಿ ನೋಡ್ತಾ ಇದ್ವಿ. ಅಷ್ಟರಲ್ಲಿ ನಮ್ಮ ಕಾರ್ತ್ಯಾಯಿನಿ ನಿಮ್ಮ ರಮ್ಯಾ ವಿಷಯ ಹೇಳಿದ್ಲು. ನಮ್ಮ ರಾಜೀವ್ ತಂಗಿ ತನ್ನ ಮೇಲೆ ಯಾವ ವಿಷಯನೂ ಕೇಳಬೇಕು ಅಂತಲೇ ಅನ್ನಿಸ್ಲಿಲ್ಲ. ಅಲ್ಲ ನಮಗೆ ಹೊಳಿಲೇ ಇಲ್ಲ ನೋಡಿ ಇದು. ನಮ್ಮ ಕಾರ್ತ್ಯಾಯಿನಿ ಹೇಳಿದ ಮೇಲೆ ಯಾಕೆ ಆಗಬಾರದು ಅಂತ ಅನ್ನಿಸ್ತು. ತಕ್ಷಣ ನೀವು ಫೋನ್ ಮಾಡಿದ್ರಿ. ಯಾಕ ರಮ್ಯಾ ಏನು ಮಾತಾಡ್ತಾನೆ ಇಲ್ಲ? ಪಾಪ ಕಣೆ, ಅವಳಿಗೆ ನಾಚಿಕೆ ಆಗಿರಬೇಕು. ರಮ್ಯಾ ಅಷ್ಟು ದೊಡ್ಡ ಟಿವಿ ಚಾನೆಲ್ ರಿಪೋರ್ಟರ್, ಅವಳಿಗೆ ಎಂತದ ಮನಾಚಿಕೆ? ರಿಪೋರ್ಟರ್ ಆಗಿರಲಿ ಪೈಲಟ್ ಆಗಿರಲಿ, ಹೆಣ್ಣಿಗೆ ನಾಚಿಕೆ ಅನ್ನೋದು ಸಹಜವಾಗಿ ಬಂದಿರುತ್ತೆ. ರಮ್ಯಾ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಇಷ್ಟ ಆಗಿದ್ದಾಳೆ, ಆದರೆ ಅವಳಿಗೆ ನಮ್ಮಣ್ಣ ಇಷ್ಟ ಆಗಿದ್ದಾನೋ ಇಲ್ವೋ? ಅವಳು ಇಲ್ಲಿಗೆ ಬಂದಿದ್ದಾಳೆ ಅಂದರೆ ಒಪ್ಕೊಂಡಿದ್ದಾಳೆ ಅಂತಾನೆ ಅರ್ಥ. ಅವಳು ನಂಗೆ ಫೋನಲ್ಲಿ ಎಲ್ಲ ಹೇಳಿದ್ದಾಳೆ. ಮನೆಗೆ ಹಿರಿಸೊಸೆ ಆಗ್ತಿದ್ದಾಳೆ, ತುಂಬಾ ಜವಾಬ್ದಾರಿಗಳಿರುತ್ತೆ. ಎಲ್ಲ ಸರಿಯಾಗಿ ಹೇಳಿದ್ಯಾ ತಾನ ನೀನು? ನಮ್ಮ ಹುಡುಗಿ ಏನಷ್ಟು ದಡ್ಡಿ ಅಲ್ಲಮ್ಮ, ಅವಳು ದಾಸನ್ ದಾಸ್ ಇಡೀ ಕಂಪನಿ ವ್ಯವಹಾರನ ನೋಡ್ಕೊಳ್ಳೋಷ್ಟು ಬುದ್ಧಿ ಇದೆ. ಹಾಗಾದ್ರೆ ಸರಿ. ಎಲ್ಲಿ ಜಗದೀಶ್ ಕಾಣಿಸ್ತಾ ಇಲ್ಲ? ಜಗದೀಶ ಯಾವುದೋ ಕೆಲಸದ ಮೇಲೆ ದುಬೈಗೆ ಹೋಗಿದ್ದಾನೆ, ನಾಳೆ ಬರ್ಬಿಡ್ತಾನೆ. ಹಾಗಿದ್ರೆ ನಾವು ನಾಳೆನೆ ಬರಬಹುದಾಗಿತ್ತು. ನಾನು ನಿಮಗೆ ಫೋನ್ ಮಾಡಿದಾಗ ಅವನು ದುಬೈ ಪ್ರೋಗ್ರಾಮ್ ನನಗೆ ಗೊತ್ತಿದೆ, ನಿಮಗೆ ತಿಳಿಸೋಣ ಅನ್ನೋಷ್ಟಕ್ಕೆ ತಾವು ಹೊರಟು ಬಿಟ್ಟಿದ್ರಿ. ಏನು ಪರವಾಗಿಲ್ಲ, ಇವತ್ತು ಒಂದಿನ ಇದ್ಬಿಡಿ, ನಾಳೆ ಬರ್ತಾನಲ್ಲ. ನಂಗೆ ಕಷ್ಟ ಆಗ್ಬೋದು. ಯಾಕೆ? ಆಫೀಸಲ್ಲಿ ಹೇಳಿರಲಿಲ್ಲ, ರೆಕಾರ್ಡಿಂಗ್ ಬೇರೆ ಇತ್ತು, ಮಂಡೆ ಟೆಲಿಕಾಸ್ಟ್ ಆಗೋ ಪ್ರೋಗ್ರಾಮು. ರಮ್ಯನ್ ಪ್ರಾಬ್ಲಮ್ ಆಗೋದಾದರೆ ಬೇಡ, ಹೇಗೂ ಮುಂದಿನ ತಿಂಗಳು ನಾವು ಬ್ಯಾಂಗ್ಳೂರ್ಗೆ ಬರಬೇಕು. ಬೇಡಿ, ಮುಂದಿನ ತಿಂಗಳು ಆಷಾಢ ಬಂದ್ಬಿಡುತ್ತೆ, ಆಗ ಮದುವೆ ಮಾತುಕತೆ ಮುಂದುವರ್ಸೋಕ್ಕಾಗಲ್ಲ. ಶುಭ ಕಾರ್ಯ ಯಾಕೆ ಮುಂದೂಡಬೇಕು? ಶುಭಸ್ಯ ಶೀಘ್ರಂ. ಮಂಡೆ ತಾನೇ ನಿಮ್ಮ ಪ್ರೋಗ್ರಾಮು, ನಾಳಿದ್ದು ರೆಕಾರ್ಡ್ ಮಾಡಿಸ್ಕೋ. ಹೌದು ರಮ್ಯಾ, ನಾಳೆ ಒಂದಿನ ಇದ್ರೆ ಜಗದೀಶನೂ ಬರ್ತಾನೆ, ನೋಡಿಕೊಂಡೇ ಹೋಗ್ಬೋದು. ಸರಿ. ಹಲೋ ಮಿಸಸ್ ಭಾಟಿಯಾ, ನಾಳೆ ನಂಗೆ ಬರೋಕ್ಕಾಗ್ತಿಲ್ಲ. ಇಫ್ ಯು ಡೋಂಟ್ ಮೈಂಡ್ ನಿಮ್ಮ ಪ್ರೋಗ್ರಾಮ್ ಮಾಡ್ಕೊಳ್ಳಿ ನಾಳೆ. ನಾಳೆ ರಾತ್ರಿನೇ ನಾನು ಬರ್ತೀನಿ, ನಾಡಿದ್ದು ರೆಕಾರ್ಡಿಂಗ್ ಮಾಡ್ತೀನಿ. ಓ ಡೆಫಿನೆಟ್ಲಿ, ನಾಡಿದ್ದು ಬೆಳಗ್ಗೆ ನಾನು ಸ್ಟುಡಿಯೋದಲ್ಲಿರ್ತೀನಿ. ಓಕೆ ಓಕೆ, ಬಾಯ್. ಜಗದೀಶ್ ಏನಂದ್ರು ರಮ್ಯಾ ಬಗ್ಗೆ? ಇಲ್ಲ, ಜಗದೀಶನಿಗಿನ್ನೂ ಈ ವಿಷಯ ಗೊತ್ತಿಲ್ಲ. ಅಂದರೆ ಜಗದೀಶ್ ವಿಷಯ ಹೇಳಿಲ್ವಾ? ನಾನು ಹೇಳಿದ್ದಲ್ಲ ಆಗಲೇ, ನಾನು ನಿಮಗೆ ಫೋನ್ ಮಾಡಿ ತಿಳಿಸೋಷ್ಟೊತ್ತಿಗೆ ಅವನು ದುಬೈಗೆ ಹೊರಟುಬಿಟ್ಟಿದ್ದ. ಇಂಥ ವಿಷಯಗಳೆಲ್ಲ ಫೋನಲ್ಲಿ ಮಾತಾಡೋದು ಚೆನ್ನಾಗಿರೋದಿಲ್ಲ ಅಂತ ಹೇಳಿ ಸುಮ್ಮನಾಗ್ಬಿಟ್ಟೆ. ನಮ್ಮ ಜಗದೀಶ್ಗೆ ರಮ್ಯನಂತ ಹುಡುಗಿನೇ ಬೇಕಾಗಿತ್ತು ಪಾಪ. ಹೌದು, ನನ್ನ ಹತ್ರ ತುಂಬ ಸಲ ಹೊಗಳಿದ್ದಾನೆ ರಮ್ಯನ್ ಬಗ್ಗೆ. ಅವಳ ಬೋಲ್ಡ್ನೆಸ್ಸು, ಮಾತಾಡೋ ರೀತಿ ಎಲ್ಲ ಅವನಿಗೆ ತುಂಬ ಇಷ್ಟ. ರಮ್ಯನ್ ಬಗ್ಗೆ ಮಾತಾಡಿದ್ರೆ ಅವನಿಗೆ ತುಂಬ ಖುಷಿ. ಹಾಗಾದರೆ ಮದುವೆ ಯಾವಾಗ ಇಟ್ಕೊಳ್ಳೋಣ? ನಮ್ದೇನು ಸಮಸ್ಯೆ ಇಲ್ಲ, ನಿಮ್ಮ ಅನುಕೂಲ. ನಮಗೇನು ಸಮಸ್ಯೆ, ಜಗದೀಶ ಬಂದು ಕೂಡಲೇ ಮಾಡು ಅಂತಂದ್ರು ನಾವು ರೆಡಿ. ಯಾಕೆ ಇಷ್ಟ ಅವಸರ ಮಾಡ್ತೀರಿ? ಶುಭ ಕಾರ್ಯ ನಿಧಾನವಾಗಿ ಆಗಲಿ, ಈ ಮದುವೆನಾದರೂ ಗ್ರ್ಯಾಂಡಾಗಿ ಮಾಡೋಣ. ನಿಮ್ಮಿಷ್ಟ. ನೀನೇನಂತೀಯ ರಾಜೀವ? ಅಪ್ಪಾಜಿ ಹೇಗೆ ಹೇಳ್ತಾರೋ ಹಾಗೆ, ನಂದೇನಿಲ್ಲ. ಅಮ್ಮ, ಜಗದೀಶ್ ಅವರು ಇನ್ನೂ ನನ್ನ ನೋಡೇ ಇಲ್ಲ, ಆಗಲೇ ಮದುವೆ ತಯಾರಿ ಮಾಡ್ತಾ ಇದ್ದೀರಲ್ಲ. ಬೇಕಾದಷ್ಟು ಸಲ ನೋಡಿದ್ಯಲ್ಲ ರಮ್ಯಾ. ಆಗ ನೋಡದೆ ಬೇರೆ, ಈಗ ನೋಡದೆ ಬೇರೆ ಕಣೋ. ಅವ್ರಿಗೆ ವಿಷಯನೇ ಗೊತ್ತಿಲ್ಲ. ಅವ್ರನ್ನ ನೋಡಬೇಕು, ಮಾತಾಡಬೇಕು, ಪರಸ್ಪರ ಒಪ್ಪಿಗೆ ಆಗಬೇಕು. ಅವ್ರ ಮದುವೆ ಆಗಬೇಕು ಅನ್ನೋ ಹುಡುಗಿ ಬಗ್ಗೆ ಅವ್ರಿಗೆ ಏನೇನು ಕಲ್ಪನೆ ಇರುತ್ತೋ, ಅವರು ನಾನು ರಮ್ಯನ ಮದುವೆ ಆಗ್ತೀನಿ ಅಂತ ಯಾರ ಹತ್ರ ನೇರವಾಗಿ ಹೇಳಿದ್ದಾರೆ? ಅವ್ರಿಗೆ ನಾನು ಇಷ್ಟ ಅಂದ ತಕ್ಷಣ ನನ್ನ ಮದುವೆ ಆಗೋಕೆ ಒಪ್ಪಿದ್ದಾರೆ ಅಂತ ಅರ್ಥ ಅಲ್ಲ. ಇದೇನು ಹಳೆ ಕಾಲದ ಥರನ?
ಹುಡುಗ ಹುಡುಗಿನ ಕೇಳದೆ ದೊಡ್ಡೋರೇ ಡಿಸೈಡ್ ಮಾಡಿ ಮದುವೆ ಮಾಡಕ್ಕೆ. ಅವ್ರಿಗೆ ನನ್ನ ಹತ್ರ ನನಗೆ ಅವ್ರ ಹತ್ರ ಮಾತಾಡೋದು ತುಂಬ ಇರುತ್ತೆ. ಹೀಗೆ ಅವ್ರನ್ನ ಒಂದು ಮಾತು ಕೇಳದೆ ಡಿಸೈಡ್ ಮಾಡಿಬಿಟ್ರೆ ಹೇಗೆ? ಸರಿ, ಹೇಗಿದ್ರು ನಾಳೆ ಜಗದೀಶ ಬರ್ತಾನೆ. ನಾಳೆ ಒಬ್ರಿಗೊಬ್ರು ಮಾತಾಡಿ ನೋಡಿ ಆಮೇಲೆ ಮದುವೆ ಮಾತಾಡೋಣ. ಹೌದು, ಮದುವೆ ಆಗಿ ಜೀವನ ಮಾಡಬೇಕಾದವರು ಅವರು. ಅವ್ರು ನೋಡಿ ಮೊದಲು ಮಾತಾಡಲಿ. ಈಗೇನು, ನಾಳೆ ಬೆಳಗ್ಗೆ 10:30 ಫ್ಲೈಟ್ಗೆ ಜಗದೀಶ ಬರ್ತಿದ್ದಾನೆ. ನೀನೇ ಇರ್ತೀಯಲ್ಲ, ಎಲ್ಲ ಮಾತಾಡ್ಕೊಂಡು ಹೊರಟ್ರಾಯ್ತು. ಜಗದೀಶ ನಿನಗೆ ಇಷ್ಟ ಆಗಿದ್ದಾನೆ ಅಂದಮೇಲೆ ಅವ್ರ ಇಷ್ಟನೂ ತಿಳ್ಕೊಂಡು ಎಲ್ಲ ಮಾತಾಡ್ಕೊಂಡು ನಾಳೆನೇ ಹೋಗೋಣ. ಸರಿ ಅಮ್ಮ, ಹಾಗೆ ಆಗಲಿ. ಪಪ್ಪ, ರಮ್ಯಂಗೂ ನಿಮ್ಮ ಥರ ಮೂಗಿನ ಮೇಲೆ ಕೋಪ. ನಿಮ್ಮ ಸೊಸೆ ಆಗೋದಿಕ್ಕೆ ಲಾಯಕ್ಕಾಗಿದ್ದಾಳೆ. ಕನಸಿನಲ್ಲಿ ಬಂದ ಹೂವು ಕಣ್ಣ ಮುಂದಿದೆ, ಕಾಡುವಂತ ಮೌನ ಒಂದು ಬೆನ್ನ ಹಿಂದಿದೆ. ಯಾಕೋ ಬೇಗ ಸಂತೆಯಲ್ಲಿ ಕತ್ತಲಾಗಿದೆ,